ನಮಸ್ತೆ ಸ್ನೇಹಿತರೆ ಇವತ್ತಿನ ವೀಡಿಯೋದಲ್ಲಿ ಜೀನಿಯವ್ರದ್ದು ಮಿಲ್ಲೆಟ್ ಹೆಲ್ತ್ ಮಿಕ್ಸ್ ಪೌಡರ್ನ ರಿವ್ಯೂ ಮಾಡ್ತಾಯಿದ್ದೀನಿ ಈ ಪ್ರಾಡಕ್ಟ್ ಬಗ್ಗೆ ತುಂಬ ಕೇಳ್ಪಟ್ಟಿದ್ದೀನಿ ಹಾಗಾಗಿ ನೋಡೋಣ ಟ್ರೈ ಮಾಡೋಣ ಅಂದ್ಬಿಟ್ಟು ತೊಗೊಂಡು ಬಂದಿದ್ದೀನಿ ಇವಾಗ ನಾನಿಲ್ಲಿ ಅರ್ಧ ಕೆ ಜಿ ಪ್ಯಾಕ್ನ ತಗೊಂಡು ಬಂದಿದ್ದೀನಿ ಅರ್ಧ ಕೆ ಜಿಗೆ ಇನ್ನೂರ ಹದಿನಾರು ರೂಪಾಯಿ ಟೂ ಆಗುತ್ತೆ ಬೆಸ್ಟ್ ಬಿಫೋರು ಫೈವ್ ಮಂತ್ ಇರುತ್ತೆ ಹಾಗಾಗಿ ಡೇಟ್ ಆಫ್ ಮ್ಯಾನುಫ್ಯಾಕ್ಚರಿಂಗ್ನ ನೋಡ್ಬಿಟ್ಟು ತೊಗೊಳ್ಳಿ ಇದರಲ್ಲಿ ವಿವಿಧ ರೀತಿ ಸಿರಿಧಾನ್ಯಗಳು ಮತ್ತು ಕಾಳುಗಳನ್ನ ನೈಸರ್ಗಿಕವಾಗಿ ಹುರಿದು ಪುಡಿ ಮಾಡಿರ್ತಾರೆ ಇದನ್ನು ತಗೊಳ್ಳೋದ್ರಿಂದ ನಮ್ಮ ಆರೋಗ್ಯಕ್ಕೆ ಏನೇನು ಬೆನಿಫಿಟ್ ಇದೆ ಅನ್ನೋದನ್ನು ಕೂಡ ಇಲ್ಲಿ ಸಂಕ್ಷಿಪ್ತವಾಗಿ ಕೊಟ್ಟಿರ್ತಾರೆ ನೋಡ್ಬೋದಾಗಿರುತ್ತೆ ಬಾಕ್ಸ್ ಓಪನ್ ಮಾಡಿದ್ಮೇಲಿಂದ ಒಳಗಡೆ ಇನ್ನೊಂದು ಪ್ಯಾಕೆಟ್ ಇರುತ್ತೆ ಅದನ್ನು ಕಟ್ ಮಾಡಾದ್ಮೇಲಿಂದ ಟೈಟ್ ಕಂಟೇನರ್ಗೆ ತಗೊಳ್ಳಿ ಫ್ರೆಶ್ಶಾಗಿ ಚೆನ್ನಾಗಿರುತ್ತೆ ಇವಾಗ ತೋರಿಸ್ಕೊಡ್ತೀನಿ ಇದನ್ನು ಯಾವೊಂದು ವಿಧಾನದಲ್ಲಿ ಮಾಡಬೇಕು ಅಂತ ಇವಾಗ ಇಲ್ಲಿ ಒಂದು ದೊಡ್ಡ ಲೋಟದಲ್ಲಿ ಒಂದು ಲೋಟ ನೀರನ್ನ ತಗೊಂಡಿದ್ದೀನಿ ಟೂ ಫಿಫ್ಟಿ ಎಮ್ ಎಲ್ ವಾಟರ್ ಇದೆ ಇಲ್ಲಿ ಒಂದು ಪಾತ್ರೆಗೆ ಹಾಕಿ ಒಂದು ಲೋಟ ನೀರಿಗೆ ಒಂದೂವರೆ ಚಮಚ ಮಿಲ್ಲೆಟ್ ಪೌಡರ್ನ ಸೇರಿಸ್ಕೊಳ್ಬೇಕಾಗಿರುತ್ತೆ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗಿರುತ್ತೆ ಈ ಥರ ಮಾಡಿದಾಗ ಗಂಟುಗಳು ಬರೋಲ್ಲ ಲಂಸ್ ಇರಬಾರ್ದು ಅದಕ್ಕೋಸ್ಕರ ನಂತರದಲ್ಲಿ ಸ್ಟವ್ ಆನ್ ಮಾಡಿಬಿಟ್ಟು ಈ ಒಂದು ಪಾತ್ರೆನ ಸ್ಟವ್ ಮೇಲೆ ಇಡಿ ಇವಾಗ ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಬೇಕಾಗಿರುತ್ತೆ ಇದನ್ನು ಕುದಿಸ್ಬಿಟ್ಟೆ ಕುಡಿಬೇಕಾಗಿರುತ್ತೆ ಇದನ್ನು ಎರಡು ವೆರೈಟಿಲಿ ಮಾಡ್ಬೋದಾಗಿರುತ್ತೆ ಮೊದಲನೇದು ರುಚಿಗೆ ತಕ್ಕಷ್ಟು ಸ್ವಲ್ಪನೇ ಉಪ್ಪು ಹಾಕ್ಬಿಟ್ಟು ಕುದಿಸ್ಬಿಟ್ಟು ಕುಡಿಬೋದಾಗಿರುತ್ತೆ ಅಥವಾ ಸ್ವಲ್ಪ ಸ್ವೀಟಾಗಿ ಬೇಕು ಅನ್ನೋದಾದರೆ ಬೆಲ್ಲ ಹಾಕ್ಬೋದಾಗಿರುತ್ತೆ ಸಕ್ಕರೆ ಮಾತ್ರ ಯಾವುದೇ ಕಾರಣಕ್ಕೂ ಹಾಕ್ಬೇಡಿ ಇವಾಗ ನಾನಿಲ್ಲಿ ಬೆಲ್ಲದ ಪೌಡರ್ನ ತೊಗೊಂಡಿದ್ದೀನಿ ಮೂರು ಚಮಚ ಬೆಲ್ಲದ ಪೌಡರ್ನ ಹಾಕ್ತಾಯಿದ್ದೀನಿ ಇವಾಗ ಈ ಥರ ಮಿಕ್ಸ್ ಮಾಡ್ತಾ ಕುದಿಸ್ಕೊಳ್ಳಿ ಇದನ್ನು ಯಾವಾಗ ತೊಗೊಳ್ಬೇಕಾಗಿರುತ್ತೆ ಅಂದರೆ ಬೆಳಗಿನ ಟೈಮು ಖಾಲಿ ಹೊಟ್ಟೆಗೆ ಕುಡಿಬೇಕಾಗಿರುತ್ತೆ ಮತ್ತು ಸಂಜೆ ಟೈಮು ದಿನದಲ್ಲಿ ಎರಡು ಟೈಮ್ ಇದನ್ನು ನೀವು ತಗೊಳ್ಬೇಕು ಇದೇನೇನು ಒಳ್ಳೆಯದು ಅಂದರೆ ನಿಶ್ಶಕ್ತಿ ಮತ್ತು ಈ ಜಾಯಿಂಟ್ ಪೇಯನು ಮೊಣಕೈ ನೋವು ಮಂಡಿ ನೋವು ಈ ಥರ ಎಲ್ಲ ಬರುತ್ತೆ ನೋಡಿ ಅದಕ್ಕೂ ಕೂಡ ತುಂಬ ಒಳ್ಳೆಯದು ಬಿ ಪಿ ಶುಗರ್ ಇದನ್ನು ಕೂಡ ನಾರ್ಮಲ್ ಮಾಡುತ್ತೆ ಇವಾಗ ಹತ್ತು ನಿಮಿಷ ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ ತಯಾರಾಗಿದೆ ಒಂದು ಲೋಟಕ್ಕೆ ತಗೊಳ್ತಾ ಇದ್ದೀನಿ ಟೇಸ್ಟು ಕೂಡ ಚೆನ್ನಾಗಿದೆ ರುಚಿಯಾಗಿದೆ ಬೆಲ್ಲ ಹಾಕಿರೋದ್ರಿಂದ ಪಾಯಸ ಕುಡಿತಾ ಇದ್ದೀನಿ ಅಂತ ಅನ್ನಿಸ್ತಾ ಇದೆ ಅಷ್ಟು ರುಚಿಯಾಗಿದೆ ಇದು ಇದರಲ್ಲಿ ಮಿಲ್ಲೆಟ್ಸ್ ಮತ್ತು ಮಲ್ಟಿಗ್ರೇನ್ನ ಬಳಸಿರೋದ್ರಿಂದ ನಮ್ಮ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದಾಗಿರುತ್ತೆ ಮತ್ತು ನೀವು ಜೀನಿ ಪೌಡರ್ನ ಉಪಯೋಗಿಸ್ತಾ ಇದ್ದೀರಾ ಹೇಗಿದೆ ಅನ್ನೋದನ್ನ ಕಮೆಂಟಲ್ಲಿ ತಿಳಿಸಿ ಸ್ನೇಹಿತರೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಇನ್ಸ್ಟಾಗ್ರಾಮಲ್ಲೂ ಕೂಡ ನಮ್ಮ ಪೇಜ್ ಇದೆ ಅಲ್ಲೂ ಕೂಡ ಫಾಲೋ ಮಾಡಿ ಧನ್ಯವಾದಗಳು